ಪೃಥ್ವಿ ಅಂತ ಕರೆ ಮಾಡಿದಾರೆ ನಮಸ್ಕಾರ ಪೃಥ್ವಿ ಅವರೇ ಸರ್ ನಮಸ್ತೆ ಸರ್ ಹೇಳಿ ಡಾಕ್ಟರ್ ಇದ್ದಾರೆ ಏನ್ ಪ್ರಾಬ್ಲಮ್ ಇದೆ ಏನ್ ಪ್ರಶ್ನೆ ಇದೆ ಕೇಳಿ ಸರಿ ಸರ್ ನಮಸ್ತು ಸರ್ ನಮಸ್ತೆ ಪೃಥ್ವಿ ಅವರೇ ಹೇಳಿ ಸರ್ ನಮ್ದು ಪೃಥ್ವಿ ಅತನಿ ಅಂತ ಹೇಳಿ ಹಾ 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 ಹೈ ಸ್ಕೂಲ್ ಟೀಚರ್ ನಾರು ನಮ್ ನಮ್ ಮಿಸ್ ಅವರಿಗೆ ಶುಗರ್ ಇದೆ ಸರ್ ಒಂದು ಐದಾರು ವರ್ಷ ಹಾ ಹಾ ಆ ಅಂಬಲಾ ಅವ್ರಿಗೆ ಒಂದು ಸುಮಾರ ಮೂರು ಫೆಸರಿನ್ ಆಗಿದೆ ಹಾ

ಈಗ ಈಗ ಮೂ ಎರಡು ಮೂರು ಸಿಸೇರಿಯನ್ ಆದಾಗ ಏನಾಗುತ್ತೆ ಅಂದರೆ ಈ ಪೆಲ್ವಿಕ್ ನರ್ಸು ಸ್ವಲ್ಪ ಡ್ಯಾಮೇಜ್ ಆಗ್ತದೆ ಜೊತೆಗೆ ಪದೇ ಪದೇ ಪ್ರೆಗ್ನೆನ್ಸಿ ಆದಾಗ ಸ್ವಲ್ಪ ವೆಜೈನಲ್ ನರ್ಸ್ ಕೂಡ ಸ್ವಲ್ಪ ವೀಕ್ ಆಗ್ತದೆ ಆವಾಗ ಸ್ವಲ್ಪ ಅವ್ರಿಗೆ ಈ ಲೈಂಗಿಕ ಆಸಕ್ತಿ ಕುಗ್ಗುತ್ತೆ ಸರಿ ಎರಡನೇದು ಶುಗರ್ ಇರೋದ್ರಿಂದ ಈ ಸೇಮ್ ಡಯಾಬಿಟಿಕ್ ಪೀನೋಪತಿ ಆದಂಗೆ ಡಯಾಬಿಟಿಕ್ ವೆಜನೋಪತಿ ಆಗುತ್ತೆ ಅಂದರೆ ಯೋನಿಗೆ ಹೋಗತಕ್ಕಂತಹ ನರಗಳು ಏನಾಗುತ್ತೆ ಅವುಗಳು ಸೂಕ್ಷ್ಮತೆನ ಕಳ್ಕೊಳ್ತವೆ ಹಾಗೇನಾಗುತ್ತೆ ಸ್ಪರ್ಶತೆ ಅನುಭವ ಕಡಿಮೆ ಆಗುತ್ತೆ ಲೈಂಗಿಕ ಆಸಕ್ತಿ ಕೂಡ ಕುಗ್ಗುತ್ತೆ ಮೂರನೇದು ಈ ರೀತಿ ಸಂದರ್ಭಗಳಲ್ಲಿ ಯೋನಿ ಒಂದು ಸ್ವಲ್ಪ ಡ್ರೈ ಆಗಿ ಒಣಗಿ ಆ ಸಂಭೋಗ ಮಾಡೋ ವೇಳೆಯಲ್ಲಿ ಉರಿ ಅಥವಾ ನೋವು ಉಂಟಾಗಿ ಓ ಇದು ಲೈಂಗಿಕತೆನೇ ಬೇಡ ಅನ್ನೋ ಒಂದು ಮಟ್ಟಕ್ಕೆ ಅದು ಓ ಒಂದ್ಸಾರಿ ಉರಿ ನೋವಾಗ್ಬಿಟ್ರೆ ಇದು ಬೇಡಪ್ಪ ಛೇ ಒಂಥರ ಹೆಸಿಗೆಯನ್ನು ರೀತಿನಲ್ಲ ಈ ಮೂರು ಇವರಿಗೆ ಆಗಿರೋ ಸಾಧ್ಯತೆ ಇದೆ ಅದಕ್ಕೆ ಅವರಿಗೆ ಈ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಡಬೇಕಾಗತ್ತೆ ಯೋನಿಗೆ ತೇವ ಆಗೋದಿಕ್ಕೆ ಈಸ್ಟ್ರೋಜನ್ ಜೆಲ್ ಅಂತ ಬರುತ್ತೆ ಈಸ್ಟ್ರೋಜನ್ ಯುಕ್ತ ಲೇಪನ ಜೆಲ್ ಅದು ಲೂಬ್ರಿಕೇಶನ್ ಮಾಡುತ್ತೆ ಜೊತೆಗೆ ಈಸ್ಟ್ರೋಜನ್ ಸ್ವಲ್ಪ ಕೊಡೋದ್ರಿಂದ ಯೋನಿ ಒಳಗಡೆ ಒಂದು ಸ್ವಲ್ಪ ತೇವಾಂಶ ಜಾಸ್ತಿ ಆಗುತ್ತೆ ಜೊತೆಗೆ ಈಸ್ಟ್ರೋಜನ್ ಸ್ವಲ್ಪ ಶರೀರಕ್ಕೆ ಸೇರ್ಕೊಂಡಾಗ ಲೈಂಗಿಕ ಆಸಕ್ತಿ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಜೊತೆಗೆ ಸೇಮ್ ಈ ವೈಗ್ರಾ ಟ್ಯಾಬ್ಲೆಟ್ ತರನೇ ಇನ್ನೊಂದು ಫಿಲ್ಬರಸಿನ್ ಅಂತ ಒಂದು ಮಾತ್ರೆ ಬಂದಿದೆ ಇನ್ನೂ ಭಾರತಕ್ಕೆ ಅದು ಸಿಗ್ತಾ ಇರೋದಿಲ್ಲ ಈಗ ಆಲ್ರೆಡಿ ಅಮೇರಿಕಾದಲ್ಲಿ ಸಿಗ್ತಾ ಇದೆ ಅದೊಂಥರ ಫೀಮೇಲ್ ವಯಾಗ್ರ ಅಂತ ಅಂತೀವಿ ಅದು ಬಂದರೆ ಪ್ರಾಬಬ್ಲಿ ಅದು ಉಪಯೋಗ ಆಗ್ಬೋದು ಅಲ್ಲಿವರೆಗೂ ಈ ಸಿಲ್ಡನ್ಫಿಲ್ ಸಿಟ್ರೇಟ್ ಮಾತ್ರೆನ ಇಪ್ಪತ್ತೈದು ಮಿಲಿಗ್ರಾಮ್ ಮಾತ್ರನ ಯೋನಿ ಒಳಗಡೆ ಹಾಕ್ಕೊಳ್ಳೋದ್ರಿಂದ ಯೋನಿ ತೇವಾಂಶ ಜಾಸ್ತಿಯಾಗಿ ಲೈಂಗಿಕ ಆಸಕ್ತಿ ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಅದು ಕೂಡ ಕ್ಲೈಟೋರಿಸ್ ಈ ಮದನ ಧ್ವಜ ಏನಿದೆ ಅದನ್ನು ಹಿಗ್ಸಿ ಅದರಿಂದ ಒಂದು ಸ್ವಲ್ಪ ಲೈಂಗಿಕ ಆಸಕ್ತಿ ಹೆಚ್ಚುವಂತೆ ಮಾಡುತ್ತೆ ಅದರಿಂದ ಇವರು ಸದ್ಯಕ್ಕೆ ಆ ಒಂದು ಜೆಲ್ನ ಉಪಯೋಗಿಸಿದ್ರೆ ಸರಿ ಜೊತೆಗೆ ಇವರು ಫೋರ್ ಪ್ಲೇ ಜಾಸ್ತಿ ಮಾಡಿ ಅವರಿಗೆ ರಮಿಸಿ ಅವರಿಗೆ ಈ ರತಿಗಿಂತ ಮುಂಚೆ ಮಾಡಬೇಕಾದಂತಹ ಏನೇನು ಒಂದು ಚಟುವಟಿಕೆಗಳಿದೆ ಸ್ಪರ್ಶತೆ ಮಾಡೋದು ಹೌದೌದು ಜೊತೆಗೆ ಸೆನ್ಸಿ ಫೋಕಸ್ ಬಾಡಿನ ಮಸಾಜ್ ಮಾಡೋದು ಅವ್ರಿಗೆ ಉನ್ಮಾದ ಮಾಡೋದು ಅದನ್ನ ಜಾಸ್ತಿ ಮಾಡಬೇಕಾಗತ್ತೆ ಮಾಡಿಸಿ ಅವ್ರಿಗೆ ಒಂದು ಮಟ್ಟಕ್ಕೆ ಬಂದಾಗ ಲೈಂಗಿಕ ಕ್ರಿಯೆನಲ್ಲಿ ತೊಡಗಿಕೊಳ್ಳೋದು ಒಳ್ಳೇದು